ಸ್ನೇಹಿತರೆ, ಸಾಯಿಬಾಬಾ ಅವರ ಕಥೆಗಳನ್ನು ನಿಮ್ಮ ತಿಳಿಸ್ತಿರ್ತಬೇಕು ಅಂಥೇಳಿ ಮೊದಲನೇ ಭಾಗದಲ್ಲಿ ತಿಳಿಸಿದ್ದೆ. ಆದರೆ ಸಾಯಿಬಾಬಾ ಅವರ ಹೆಸರನ್ನು ಕೇಳಿದ್ರೆ ಆ ಹೆಸರು ರೋಮಾಂಚನ ಮತ್ತು ಮಧುರವನ್ನು ನಮ್ಮ ಮನಸ್ಸಿಗೆ ಕೊಡುತ್ತೆ. ಹಾಗಾಗಿ ಅದೊಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಮುಂದೆ ತಂದುಕೊಡುವಂತಹ ಶಕ್ತಿ ಇರೋದು ಆ ಸಾಯಿಬಾಬಾ ಎಂಬ ಹೆಸರಿನಲ್ಲಿ. ಅದನ್ನು ಮನಸ್ಸಿಚ್ಛೆಯಾಗಿ ನಾವು ಜಪಿಸ್ತಾ ಹೋದರೆ ಸಾಯಿಬಾಬಾ ಅವರೇ ನಮ್ಮ ಕಣ್ಣ ಮುಂದೆ ಕಾಣ ಹಾಗೆ ಕೆಲವೊಮ್ಮೆ ಗೋಚರಿಸುತ್ತೆ. ಸಾಯಿಬಾಬಾ ಅವರ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಎದುರುತ್ತೆ. ಆ ಪ್ರಶ್ನೆಗಳು ಏನು ಅಂತ ಅಂದರೆ, ಸಾಯಿಬಾಬಾ ಅವರು ಹಿಂದೂಗಳ ಅಥವಾ ಮುಸ್ಲಿಮರ ಎಂಬ ಪ್ರಶ್ನೆ ಎದ್ದಾಗ ನಮ್ಮ ಮನಸ್ಸು ಚಂಚಲವಾಗುತ್ತೆ. ಆದರೆ ಸಾಯಿಬಾಬಾ ಹಿಂದೂ ಹೌದು ಹಾಗೂ ಮುಸ್ಲಿಮೂ ಹೌದು ಕೂಡ ಆಗಿದೆ. ಹಾಗಾಗಿ ಸಾಯಿಬಾಬಾ ಅವರನ್ನು ಅವರು ಹಿಂದೂಗಳ ಎಂಬ ಪ್ರಶ್ನೆ ನಮ್ಮ ಮನಸ್ಸಿಗೆ ಕಾಡಿದಾಗ, ಬಾಬಾ ಅವರು ವಾಸವಾಗಿದ್ದು ಒಬ್ಬ ಮಸೀದಿಯಲ್ಲಿ ಅವರು ಅವರ ಬಾಯಿಂದ ಪದೇ ಪದೇ ಅಲ್ಲಾ ಮಾಲಿಕ್ ಎಂಬ ಗೌರವವಚನ ಮಾತ್ರ ಬರ್ತಾನೆ ಇತ್ತು. ಸದಾಕಾಲ ಅವರು ಹುಕ್ಕವನ್ನು ಸೇದಿಸ್ತಾ ಇದ್ದರು, ಜೊತೆಗೆ ಚುಳಿಯನ್ನು ಕಾಯಿಸಿಕೊಳ್ಳಲು ದುನಿ ಎಂಬುದನ್ನು ಉಹಿಸ್ಕೊಳ್ತಾ ಇದ್ದರು. ಮಸೀದಿಯಲ್ಲಿ ರಾಮನವಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗೂ ಉರುಸನ್ನು ಕೂಡ ಆಚರಣೆಗೆ ತಂದಿದ್ದರು. ಅಷ್ಟಿಲ್ಲದೆ ಗೀತಾ ಪಠಣ ಮಾಡೋ ಥರನೇ ಕುರಾನನ್ನು ಕೂಡ ಓದ್ತಾಯಿದ್ರು. ಅವರು ಹಣೆಯಲ್ಲಿ ಕುಂಕುಮವನ್ನು ಆಗಲಿ ಗಂಧವನ್ನಾಗಿ ಇಡ್ತಿರಲಿಲ್ಲ, ತ್ರಿಪುಂಡವನ್ನು ಮಾತ್ರ ಧರಿಸ್ತಾ ಇದ್ದರು, ಕಿವಿಯನ್ನು ಚುಚ್ಚಿಕೊಂಡಿದ್ದರು, ಮುಸ್ಲಿಮರಂತೆ ನಿಲುವಂಗಿಯನ್ನು ಮಾತ್ರ ಧರಿಸಿದ್ರು. ಬಾಬಾ ಅವರು ಯಾವ ದೇವರನ್ನು ಪೂಜೆ ಮಾಡ್ತಿರಲಿಲ್ಲ, ಹಾಗೆ ಯಾವುದೇ ನಮಾಜನ್ನು ಕೂಡ ಮಾಡ್ತಿರಲಿಲ್ಲ. ಹಾಗಿದ್ದರೆ ಬಾಬು ಹಿಂದೂನ ಮುಸ್ಲಿಮರ ಎಂಬುದನ್ನು ಮಾತ್ರ ನಮಗೆ ಕೆಲವು ಅನಿರ್ಧಾರ ಸಂದರ್ಭಗಳು ಬರ್ತವೆ. ಆದರೆ ಬಾಬಾ ಅವರಿಗೆ ಇದ್ದ ಅನೇಕ ಭಕ್ತ ಸಂಖ್ಯೆ ಇರೋದು ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಬಾಬಾ ಅವರು ವಾಸವಾಗಿದ್ದ ಮಸೀದಿಯನ್ನು ನವೀಕರಿಸಿಕೊಟ್ಟಿದ್ದು ಅದು ಈಗಲೂ ಕೂಡ ನಮ್ಮ ಊಹೆಗೆ ನಿಲುಕದಾಗಿದೆ. ಆದರೆ ಬಾಬಾ ಹಿಂದೂನೂ ಹೌದು ಮುಸ್ಲಿಮೂ ಹೌದು ಎಂಬುದಕ್ಕಿಂತ ಮೊದಲು ನಾವು ತಿಳ್ಕೋಬೇಕಾದ್ದು ಅವರೊಬ್ಬ ಮಾನವತಾ ಎಂಬ ವಾದಿ ಎಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಸಾಯಿಬಾಬಾ ಅವರು ಹಿಂದೂ ಕುಟುಂಬದಲ್ಲಿ ಜನಿಸಿದ್ದು, ಅವರ ಮನೆ ದೇವರ ಆಂಜನೇಯ ಸ್ವಾಮಿ. ಹಾಗೆ ಸಾಯಿಬಾಬಾ ಅವರ ಜನ್ಮ ರಹಸ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಯಿಬಾಬಾ ಅವರು ಹಿಂದೂ ಕುಟುಂಬದಲ್ಲಿ ಜನಿಸಿದರು. ಅವರ ಮನೆ ದೇವರು ಮಾರುತಿಯನ್ನು ಪ್ರತಿದಿನ ಅವರು ಪೂಜಿಸ್ತಾ ಇದ್ದರು. ಅದೇ ಆ ಪ್ರತಿ ಎಂಬ ಊರಿನಲ್ಲಿ ಸಾಯಿಬಾಬಾ ಅವರು ಬಾವಿಯಲ್ಲಿ ಸ್ನಾನವನ್ನು ಮಾಡಿ ಮಾರುತಿಯನ್ನು ಪೂಜೆಯನ್ನು ಮಾಡ್ತಾಯಿದ್ರು. ಅವರ ಹುಟ್ಟಿದ ಗೋತ್ರ ಕೌಶಿಕ ಗೋತ್ರ ಯಜುರ್ವೇದ ಶಾಖೆಯ ದೇಶಸ್ಥ ವೈಷ್ಣವ ಬ್ರಾಹ್ಮಣನೋರ್ವ. ಅವರ ತಂದೆಯ ಹೆಸರು ಗಂಗಾಬಾಹು ಪುಸಾರಿ. ಅವರ ಹೆಂಡತಿ ಹೆಸರು ದೇವಿ ಗಿರಿಜಮ್ಮ. ಇವರಿಗೆ 5 ಮಕ್ಕಳು. ಮೊದಲನೆಯವರು ರಘುಪತಿ ಬುಸಾರಿ, ಎರಡನೆಯ ಮಗು ಹೆಸರು ದಾದಾ ಬುಸಾರಿ, ಮೂರನೆಯ ಮಗು ಹರಿಬಾಬು ಬುಸಾರಿ ಹಾಗೂ 4 ಮಗು ಅಂಬಾದಾಸ ಬುಸಾರಿ, 5 ಮತ್ತು ಕೊನೆಯ ಮಗನಾದ ಬಲವಂತ ಬುಸಾರಿ. ಇವರು 5 ಗಂಡು ಮಕ್ಕಳಿರ್ತಾರೆ. ಮೂರನೆಯ ಮಗನಾಗಿ ಜನ್ಮ ತಾಳುತ್ತಾರೆ ಬಾಬು ಅವರು. ಮೂರನೆಯ ಮಗನಾಗಿ ಜನ್ಮ ತಾಳಿದ ಮಗುವೆ ಆ ಮನೆಯವರೆಲ್ಲರೂ ಅವರನ್ನು ಪ್ರೀತಿಯಿಂದ ಇಡೀ ಊರಂದೂರೇ ಬಾಬು ಬಾಬಾ ಎಂದು ಕರೀತಾರೆ. ಬಾಬಾ ಅವರು ಹುಟ್ಟಿದ ಕ್ರಿಸ್ತಶಕ 1838 ಇಸವಿಯಲ್ಲಿ ವಿಳಂಬಿನಾಮ ಸಂವತ್ಸರದ ರಾಮನವಮಿಯ ದಿನ ಇವರು ಜನ್ಮ ತಾಳ್ತಾರೆ. ಬಾಬಾ ಅವರು ಸಮಾಧಿಯಾಗಿದ್ದು 1918 ವಿಜಯದಶಮಿ ದಿನ. ಹರಿಬಾಬು ಮನೆಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದವರ ಏಕಗ್ರಾಹಿಯಾಗಿದ್ದ ಸಾಯಿಬಾಬಾ ಅವರು ಪಾತರಿ ಎಂಬ ರಾಜ ನಿಂಬೇಕರ್ ಆಶ್ರಮದಲ್ಲಿ ಅವರು ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಪುರಾಣ ಹಾಗೂ ಹರಿಕತೆ ಮಾಡುವ ಹರಿಬಾಬುವಿನ ಮಗನಾಗಿ ಗಂಗಾಬಾಬುವಿನ ಮಗನಾಗಿ ಹರಿಬಾಬು ಜನ್ಮ ತಾಳ್ತಾರೆ. ಪುರಾಣ ಅಧ್ಯಯನ ಮಾಡಿದ ಹರಿಬಾಬು ಗುರುಗಳ
ಗುರುಗಳೊಮ್ಮೆ ಪಾಠದ ಚರ್ಚೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಹರಿಬಾಬುವಿನ ಕೆಲವು ಅನುಮಾನಗಳನ್ನು ತಿಳಿಸುವಂತೆ ಗುರುಗಳಿಗೆ ಕೇಳಿಕೊಳ್ತಾರೆ. ಹರಿಬಾಬು ಅವರು ಪೂರ್ಣವಾಗಿ ಶಾಸ್ತ್ರ ಮತ್ತು ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡಿದ ಮೇಲೆ ಗುರುಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾರೆ. ಇಂದ್ರನು ಲೋಕದ ಪಾಲಕನಾಗಿದ್ದು ಧರ್ಮರಕ್ಷಕನೂ ಆದವರು. ಅಂತಹ ಇಂದ್ರನು ಗೌತಮರ ಪತ್ನಿ ಅಹಲ್ಯ ಬಳಿಗೆ ಹೋಗಿ ಗೌತಮರ ರೂಪವನ್ನು ಧರಿಸಿಕೊಂಡು ಹೋಗಿ ಆಕೆಯನ್ನು ಸೇರಿದ್ದು ಸರಿಯೇ ಎಂಬುದನ್ನು ಹರಿಬಾಬುವರು ಗುರುಗಳ ಬಳಿ ಪ್ರಶ್ನೆ ನೀಡ್ತಾರೆ. ಗುರುಗಳು ಮೂಕಸ್ತಬ್ಧರಾಗಿ ಹೋಗ್ತಾರೆ. ಹಾಗೆಯೇ ಜಲಂಧರನ ಪತ್ನಿ ವೃಂದ ಪರಮಪತಿ ಪತಿವ್ರತೆ. ಅವಳ ಪಾತಿವ್ರತ್ಯ ಸ್ಥಿರವಾಗಿರುವವರೆಗೂ ಜಲಂಧರನಿಗೆ ಸಾವು ಸಂಭವಿಸುವುದಿಲ್ಲ. ಒಮ್ಮೆ ಜಲಂಧರನ ಇಂದ್ರನೊಡನೆ ಯುದ್ಧ ಮಾಡಲು ಹೋದಾಗ ಸಾಕ್ಷಾತ್ ಮಹಾವಿಷ್ಣುವೇ ಜಲಂಧರನ ರೂಪವನ್ನು ಧರಿಸಿ ಬಂದು ವೃಂದಳ ಪಾತಿವ್ರತ್ಯವನ್ನು ಹಾಳು ಕೆಡುತ್ತಾರೆ. ಜಲಂಧರನಿಗೆ ಸಾವು ಸಂಭವಿಸುತ್ತದೆ. ದೇವಾದಿ ದೇವರಾದ ಮಹಾದೇವರಾದ ಎಲ್ಲರಿಂದ ಪೂಜಿಸಲ್ಪಡುವ ಮಹಾವಿಷ್ಣು ಮಾಡಿದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಹರಿಬಾಬುವರು ಚಿಕ್ಕ ವಯಸ್ಸಿನಲ್ಲಿ ಗುರುಗಳನ್ನು ಕೇಳಲು ಶುರು ಮಾಡ್ತಾರೆ. ಗುರುಗಳು ಮೂಕಸ್ತಬ್ಧರಾಗುವುದಲ್ಲದೆ ನೀನೋರ್ವ ಜ್ಞಾನಿಯಾಗುತ್ತೀಯ ಎಂದು ಕೂಡ ಅವರು ಚಿಕ್ಕ ವಯಸ್ಸಿನಲ್ಲಿ ಹರಿಬಾಬುವಿಗೆ ಆಶೀರ್ವಚನವನ್ನು ನೀಡ್ತಾರೆ. ಬೃಹಸ್ಪತಿಯ ಆಶ್ರಮದಲ್ಲಿ ವಿದ್ಯೆ ಕಲಿಯಲು ಬಂದ ಚಂದ್ರ ಗುರುಗಳ ಪತ್ನಿಯಾದ ತಾರಾದೇವಿ ಯೌವನವತಿಯಾಗಿರ್ತಾರೆ. ಅದನ್ನು ನೋಡಿದ ಚಂದ್ರ ಆಕೆಯೊಂದಿಗೆ ಮೋಹಿತರಾಗುತ್ತಾರೆ. ಅವಳು ಕೂಡ ಆ ಮೋಹಕ್ಕೆ ಒಪ್ಪುತ್ತಾಳೆ. ಅವರಿಬ್ಬರು ಅಲ್ಲಿಂದ ಪರಾರಿಯಾಗ್ತಾರೆ. ನಂತರ ಅವರಿಬ್ಬರಿಗೂ ಹುಟ್ಟುವ ಮಗುವೇ ಅವನೇ ಬುಧ. ಗುರುಗಳಿಗೆ ದ್ರೋಹ ಮಾಡಿ ಚಂದ್ರ ಅನೈತಿಕ ಸಂಬಂಧದಿಂದ ಹುಟ್ಟಿದ ಬುಧನಿಗೆ ಇವನಿಗೆ ನವಗ್ರಹದಲ್ಲಿ ಸ್ಥಾನವನ್ನು ಕಲ್ಪಿಸಿದ್ದಾದರೂ ಏಕೆ ಎಂಬುದನ್ನು ಪ್ರಶ್ನೆಯನ್ನು ಕೇಳ್ತಾರೆ ಹರಿಬಾಬುವರು. ಎಂದು ಕೇಳಿದ ಗುರುಗಳಿಗೆ ಯಾವುದೇ ಉತ್ತರ ಕೊಡಲಾಗುವುದಿಲ್ಲ. ಅಂದಿನಿಂದ ಗುರುಕುಲಕ್ಕೆ ಹರಿಬಾಬುವರು ಕಾಲ ನೀಡುವುದಿಲ್ಲ. ತದನಂತರ ಅವರು ಗುರುಕುಲವನ್ನು ಬಿಟ್ಟು ಹೆಚ್ಚಿನ ಸಮಯವನ್ನು ಕಳೆಯೋದು ಅಲ್ಲಿನ ಮಾರುತಿ ದೇವಾಲಯದಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾರೆ. ಅಷ್ಟೇ ಅಲ್ಲದೆ ವಿಠಲನ ದೇವಸ್ಥಾನದಲ್ಲಿ ಭಜನೆ ಕೀರ್ತನೆ ಮಾಡುತ್ತಾ ಊರಿಗೆ ಬಂದ ಸಾಧುಸಂತಗಳ ಸೇವೆಯನ್ನು ಮಾಡಲು ನಿಲ್ಲುತ್ತಾರೆ ಚಿಕ್ಕ ವಯಸ್ಸಿನ ಹರಿಬಾಬು ಅವರು. ಮುಂದೆ ಅವರು ಬೆಳೆದು ಹೆಸರಾಗುವುದು ಸಾಯಿಬಾಬಾ ಎಂದು ಹೆಸರಾಗುತ್ತಾರೆ. ಹರಿಕಾರಕ ಮತ್ತು ಗಿರಿಜನ ಪೋಷಕ, ಅಷ್ಟೇ ಅಲ್ಲದೆ ಮತಾಂತರದ ವಿರೋಧಿಗಳನ್ನು ವಿರೋಧಿಸುತ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಗಂಗಾಬಾಹುವಿಗೆ ಮುಸ್ಲಿಮರಿಂದ ತೊಂದರೆಗೊಳಗಾಗ್ತಾರೆ. ಹಾಗಾಗಿ ಆ ಪ್ರತಿ ಎಂಬ ಗ್ರಾಮವನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಲು ಮುಂದಾಗ್ತಾರೆ. ಅಷ್ಟರಲ್ಲಿ ನಾಲ್ವರು ಮಕ್ಕಳೊಂದಿಗೆ ಹರಿಬಾಬುವನ್ನು ಸೇರಿಸಿಕೊಂಡು ಗಂಗಾಬಾಹು ಮತ್ತು ಅವರ ಹೆಂಡತಿಯವರು ವಿಠಲಾಪುರ ಮಾರ್ಗವಾಗಿ ಪಾಂಡುರಂಗಾಪುರಕ್ಕೆ ಹೋಗ್ತಾರೆ. ಆ ಹೋಗುವ ವೇಳೆಯಲ್ಲಿಯೇ ಆ ನದಿಯ ಭೀಮಾ ನದಿ ದಾಟುವಾಗ ಇದ್ದಕ್ಕಿದ್ದಂಗೆ ದೋಣಿಯೊಂದು ಮಗುಚಿಕೊಂಡು ಹೋಗುತ್ತೆ. ಓರ್ವ ಮುಸ್ಲಿಮರು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಆದರೆ ಗಂಗಾಬಾವನ್ನು ನೀರಿನಲ್ಲಿ ಹುಡುಕಿದರೂ ಅವರು ಸಿಗುವುದೇ ಇಲ್ಲ. ಕೊನೆಗೆ ಅವರು ಸಿಗೋದು ಶವವಾಗಿ. ಹಾಗಾಗಿ ಅಲ್ಲಿಯೇ ಅವರನ್ನು ಸಮಾಧಿಯನ್ನು ಮಾಡ್ತಾರೆ. ತದನಂತರ ಅವರು ಮುಸ್ಲಿಂ ಆಗ್ತಾರಾ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹರಿಬಾಬು ಅವರು ಹೇಗೆ ಸಾಯಿಬಾಬರಾಗ್ತಾರೆ ಎಂಬುದರ ಬಗ್ಗೆ ಪೂರ್ಣ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಆದರೆ ಸಾಯಿಬಾಬಾ ಅವರ ಸತ್ಯ ಘಟನೆಗಳು ಹಾಗೂ ನಿತ್ಯ ಮತ್ತು ಸತ್ಯ ನಡುವಿನ ಸಂಘರ್ಷಗಳನ್ನು ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ, ಅವರು ಕೂಡ ಮಾಹಿತಿ ತಿಳಿಸಿ ಅಂತ ಹೇಳ್ತಾ ಜೈ ಸಾಯಿರಾಮ್ ಅಂತ ಹೇಳ್ತಾ ಸಾಯಿಬಾಬಾ ಅವರು ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ. ಸಾಯಿರಾಮ್.